ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಸ್ಥಾನದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ನನ್ನ ನಮನಗಳು ಬಾಲ್ಯಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣಿರಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಿಣಿ ಕೋಪಿನ ಸಕ್ತಃ ಅಂದರೆ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ಅಂದರೆ ಬಾಲಕರು ತರುಣ ತರುಣಿಯರಲ್ಲಿ ಆಸಕ್ತಿ ಉಳ್ಳವರು ಚಿಂತೆಯಲ್ಲಿ ಮಗ್ನನಾಗಿರುವವರು ಬಹಳ ಜನರು ಪರಬ್ರಹ್ಮನ ಕಡೆಗೆ ಕರೆದುಕೊಂಡು ಹೋಗುವರು ಯಾರು ಎಂದು ಕೇಳಿದರೆ ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಈ ಭೂಮಿಯಲ್ಲಿ ಎಂದು ಜ್ಞಾನವನ್ನು ಹಂಚುತ್ತಾ ತನ್ನ ಜೀವನವನ್ನು ಸಾರ್ಥಕಗೊಳಿಸಿರ್ತಕ್ಕಂತಹ ಗುರುವಿಗೆ ಮೊದಲ ಅರ್ಪಣೆ ಹರ ಮುನಿದರೂ ಗುರಿ ಕಾಯುವನು ಕು ಎಂದರೆ ಕತ್ತಲೆ ರು ಎಂದರೆ ಓಡಿಸುವನು ಶಿಕ್ಷೆಯನ್ನು ನೀಡಿ ಸಂತೈಸಿ ಕಾಪಾಡತಕ್ಕಂಥ ಗುರು ಎಲ್ಲರಿಗೂ ಸಿಗುವುದು ಅಪರೂಪ ಒಳ್ಳೆಯ ಗುರು ಸಿಗುವುದು ಎಷ್ಟು ಕಷ್ಟವೋ ಒಳ್ಳೆಯ ಗುರುವಿಗೆ ಒಳ್ಳೆಯ ಶಿಕ್ಷೆ ಶಿಷ್ಯ ಸಿಗುವುದು ಕೂಡ ಅಷ್ಟೇ ಕಷ್ಟ ಗುರುವನ್ನು ನೋಡಿ ಪಡುವಂತಹ ಈ ನಮ್ಮ ಭಾಗ್ಯ ಹೃದಯವನ್ನು ತುಂಬಿಕೊಳ್ಳುವಂತಹ ನಮ್ಮ ಜೀವನದ ಅಪರೂಪದ ಕ್ಷಣ ಇದು ಇದೇ ಗುರುವಂದನ ನಮ್ಮ ಗುರುಗಳ ಮುಂದೆ ಮಾತನಾಡುವಾಗ ನಮಗೆ ಭಯವಾಗುತ್ತದೆ ಏಕೆಂದರೆ ಗುರುಗಳು ಸರಸ್ವತಿಯ ಸ್ವರೂಪವಾಗಿದ್ದಾರೆ ನಾವು ಸರಸ್ವತಿಯನ್ನು ನಮ್ಮ ನಾಲಿಗೆಯಲ್ಲಿ ಇಟ್ಟುಕೊಳ್ಳಲು ಬಯಸುತ್ತೇವೆ ಅಂತಹ ಸರಸ್ವತಿಯ ರೂಪವಾಗಿರುವ ಇವರು ನಮ್ಮ ನೆಚ್ಚಿನ ಗುರುಗಳನ್ನು ನೋಡುತ್ತಾ ಇರುವುದೇ ನಮ್ಮ ಈ ಭುವಿಯಲ್ಲಿ ಬಂದಿರತಕ್ಕಂತಹ ನಮ್ಮ ಈ ಜನ್ಮದ ಪುಣ್ಯದ ಕ್ಷಣ ಅವರಿಗೆಲ್ಲ ನಮ್ಮ ಭಕ್ತಿಯ ನಮನಗಳು ಸದಾ ಎದೆಯೊಳಗೆ ಪರಮಾತ್ಮನಲ್ಲಿ ಒಂದಾಗಬೇಕು ಎಂಬ ತುಡಿತವನ್ನು ಇಟ್ಟುಕೊಂಡಿರುವ ನಾವುಗಳು ನಮ್ಮ ಗುರುಗಳಿಂದ ಧಾರೆ ಇಳಿಸಿಕೊಂಡಿರುವ ವಿದ್ಯೆಯ ಸ್ವರೂಪವೇ ನಮ್ಮ ಬಾಳನ್ನು ಬೆಳಗುತ್ತದೆ ನಾವು ಗುರುಗಳಿಗೆ ಕೊಟ್ಟ ಸ್ಥಾನ ಅವಿಸ್ಮರಣೀಯ ಅನನ್ಯವಾದುದು ಅಂಧಕಾರದಲ್ಲಿ ಮುಳುಗಿರುವ ನಮ್ಮನ್ನು ಜ್ಞಾನದ ಬೆಳಕನ್ನು ತೋರಿದ ಗುರುಗಳಿಗೆ ಭಕ್ತಿ ಪೂರ್ವಕ ಕೃತಜ್ಞತೆಗಳು ಆ ಶಿವನೇ ನಮ್ಮ ಮೇಲೆ ಸಿಟ್ಟಾದರೂ ಗುರು ಒಂದಿಲ್ಲ ಒಂದು ರೀತಿ ನಮ್ಮ ಬಾಳ ಪಯಣಕ್ಕೆ ದಾರಿ ದೀಪವಾಗುತ್ತಾನೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ನೋಡಯ್ಯ ಎಂಬುವ ಬಸವಣ್ಣವರ ವಚನ ಹಾಗೆ ಅಜ್ಞಾನವನ್ನು ಓಡಿಸ್ತಕ್ಕಂತಹ ನಮ್ಮ ಗುರುವು ಜ್ಞಾನವನ್ನು ಬೆಳಗಿಸ್ತಾನೆ ನಾವು ಅವರೊಂದಿಗೆ ಕಳೆದ ಆ ಕ್ಷಣಗಳು ಅವರೊಟ್ಟಿಗೆ ಇರತಕ್ಕಂತಹ ಆ ದಿನಗಳು ಎಂದೋ ಮರೆತು ಹೋದಂತಹ ನಮ್ಮ ಮನಸ್ಸಿನಲ್ಲಿ ಮುಗ್ಧವಾದ ಮನಸ್ಸಿನಲ್ಲಿ ಬಿತ್ತಿರತಕ್ಕಂತಹ ಆ ಯೋಚನೆಗಳು ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಓದಿರತಕ್ಕಂತಹ ಆ ಅಕ್ಷರಗಳು ಎದೆಗೆ ಬಿದ್ದ ಅಕ್ಷರ ಹೊಲಕ್ಕೆ ಬಿದ್ದ ಗೊಬ್ಬರ ಯಾವುದು ಎಂದು ವೇಸ್ಟ್ ಆಗುವುದಿಲ್ಲ ಸ್ನೇಹಿತರೆ ನಮ್ಮನ್ನು ಬೈದು ಹೊಗಳಿ ಹೊಡೆದು ಸಂತೈಸಿ ನಮ್ಮ ಮೇಲೆ ಕರುಣೆ ತೋರಿ ಆ ಭ ಈ ಭವಸಾಗರವನ್ನು ನಮ್ಮನ್ನು ಉದ್ಧರಿಸಿದ ಮಹಾನ್ ಚೇತನೆ ಈ ನಮ್ಮ ಗುರುಗಳು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಎಲ್ಲ ಅಂಧಕಾರಗಳನ್ನು ಹೋಗಲಾಡಿಸುವ ಗುರುಗಳು ನಾವೆಲ್ಲರೂ ಒಬ್ಬೊಬ್ರಿಗೊಂದೊಂದು ಹೆಸರಿಡ್ತಾ ಇದ್ರು ನಮ್ಮ ಗುರುಗಳು ಅಂದು ನಾವು ಅವ್ರ ಕೂಡ ಎಲ್ಲ ತಂದೆಯ ಸ್ಥಾನ ಗುರುವಿನ ಸ್ಥಾನ ಎನ್ನು ಕೊಟ್ಟು ಕಲಿತಕ್ಕಂತಹ ಆ ನಮ್ಮ ದಿನಗಳು ಇನ್ನೂ ಬರಬೇಕು ಅಂತ ನಾವು ಆಶಿಸ್ತೇವೆ ಗೋ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅದು ನಾವು ನೀವೆಲ್ಲ ಕಳೆದು ಹೋಗಿರ್ತಕ್ಕಂಥ ಈ ಕ್ಷಣಗಳು ಎಷ್ಟೋ ಜನರನ್ನು ನಾವಿಂದು ಬಿಟ್ಟಿದ್ದೀವಿ ಅವರ ನೆನಪುಗಳು ಮಾತ್ರ ನಮ್ಮಲ್ಲಿ ಚಿರಸ್ಮರಣೀಯ ನಮ್ಮ ಹೃದಯದಲ್ಲಿ ಅವರು ಕಲಿಸಿದ ವಿದ್ಯೆ ಎದೆಗೆ ಬಿದ್ದ ಆ ಅಕ್ಷರ ಇಂದು ನಮ್ಮನ್ನು ಉದ್ಧಾರದ ಹೆದ್ದಾರಿಯಲ್ಲಿ ನಡೆಸ್ತಾ ಇದೆ ನಮ್ಮ ಈ ಬಾಳ ಪಯಣವನ್ನು ಒಂದು ದೋಣಿಯತ್ತ ಸಾಗ್ತಾ ಇದೆ ಆ ಸಾಗಿಸಲು ನಮಗೆ ಅವರು ಅದೆಷ್ಟೋ ಕರುಣೆಯ ಅಕ್ಷರಗಳನ್ನು ನಮ್ಮ ಮೆದೆಯಲ್ಲಿ ಬಿದ್ದಿದ್ದಾರೆ ಸ್ನೇಹಿತರೆ ನಮ್ಮನ್ನು ಕೂಡಿಸ್ತಕ್ಕಂತಹ ಈ ಶುಭಗಳಿಗೆ ಕೂಡ ಈ ಗುರುವಂದನ ಕಾರ್ಯಕ್ರಮದ ಮೂಲಭೂತ ಉದ್ದೇಶವಾಗಿದೆ ಎಂದು ಕಳೆದು ಹೋದಂತಹ ಅವಿಸ್ಮರಣೀಯ ಕ್ಷಣಗಳನ್ನು ಮೆಲುಕು ಹಾಕುವುದರ ಮೂಲಕ ನಮ್ಮ ಆ ಚೈತನ್ಯವನ್ನು ನಮ್ಮ ನೆಮ್ಮದಿ ನಮ್ಮ ಸಂತೋಷವನ್ನು ಮತ್ತೆ ಇಮ್ಮಡಿಗೊಳಿಸೋಣ ಮತ್ತೆ ನಾವೆಲ್ಲರೂ ಬಾಲ್ಯಕ್ಕೆ ಹೋಗೋಣ ಎಲ್ಲ ಈ ಸರ್ಗಳಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಅವರ ಆಶೀರ್ವಾದವೇ ನಮಗೆಲ್ಲರಿಗೂ ಶ್ರೀರಕ್ಷೆ ಎಂದು ಹೇಳ್ತಾ ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೆ ನಿಮಗೆ ವಂದನೆ ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೆ ನಿಮಗೆ ವಂದನೆ ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ ಸಾವಿರ ಸಾವಿರ ವಂದನೆ ನಿಮ್ಮ ಪಾದ ಚಮ ಚರಣಗಳಿಗೆ ನನ್ನ ಭಕ್ತಿಯ ಶಬ್ದಗಳ ಈ ಕುಸುಮಗಳನ್ನು ಅರ್ಪಿಸಿಕೊಳ್ಳಿ ನಮ್ಮೆಲ್ಲರನ್ನೂ ನಿಮ್ಮ ನಮ್ಮೆಲ್ಲರ ಮೇಲೆ ನಿಮ್ಮ ಈ ಶ್ರೀರಕ್ಷೆ ಆಶೀರ್ವಾದ ಎಂದೆಂದಿಗೂ ನಾವು ಬಿಡ್ತೀವಿ ಅಂತ ಹಾರೈಸ್ ಬೇಡಿಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು ಸರ್